ನಮಸ್ಕಾರ ವೀಕ್ಷಕರೇ, ಜನರ ಕುಗು ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ದಲಿತ ವಚನಕಾರರ ಜಯಂತಿ, ವಚನ ಸಾಹಿತ್ಯದ ರಕ್ಷಣೆ ಆಗಬೇಕು, ನಡಹಳ್ಳಿ ಅಭಿಮತ. ವಾರ್ತೆಗಳ ವಿವರ. ಮುದ್ದೆಬಿಹಾಳ, ವಚನಗಳು ನಾಶವಾದರೆ ಶರಣರ ಸಾಧನೆಗಳು ಮರೆಯಾಗುತ್ತವೆ. ಈ ಹಿನ್ನೆಲೆಯಲ್ಲಿ ಸಮಾಜ ಸರ್ಕಾರಗಳು ವಚನಗಳನ್ನು ರಕ್ಷಣೆ ಮಾಡುವ ಅಗತ್ಯವಿದೆ ಎಂದು ಶಾಸಕ ಎಸ್ ಪಾಟೀಲ್ ನಡಹಳ್ಳಿ ಹೇಳಿದರು. ಸಮಾನತೆ ತತ್ವಗಳನ್ನ ಪ್ರಯೋಗ ಮಾಡಿದವರು ಬಸವಾದಿ ಶರಣರು. ಈ ವಚನಕಾರರಲ್ಲಿ ಬಸವಣ್ಣ ಶ್ರೇಷ್ಠ ಆಗಲಿಕ್ಕೆ ಕಾರಣ ಬಸವಣ್ಣನನ್ನೇ ಶ್ರೇಷ್ಠ ಅಂತ ನಾವು ಕರೀತೇವೆ. ಬಸವಣ್ಣ ಶರಣರ ಒಂದು ಕ್ರಾಂತಿ, ಸಮಾನತೆಯ ಕ್ರಾಂತಿಯ ದಂಡನಾಯಕ. ಆದ್ರೆ ಅದರ ನಿಜವಾದಂತಹ ನಾಯಕರು ಯಾರು? ನಿಜವಾದಂತಹ ಸೈನಿಕರು ಯಾರು ಅಂದ್ರೆ ಅದು ವಿಶೇಷವಾಗಿ ದಲಿತ ಸಮುದಾಯದಿಂದ ಬಂದಿರತಕ್ಕಂಥ, ಹಿಂದುಳಿದ ವರ್ಗಗಳಿಂದ ಬಂದಿರತಕ್ಕಂಥ ವಚನಕಾರ. ದೋರ ಕಕ್ಕಯ್ಯನವರು, ಮಾದಾರ ಚನ್ನಯ್ಯನವರು ಇಂಥವರೆಲ್ಲ ತಮ್ಮ ಕಾಯಕವನ್ನು ಮಾಡ್ತಾ ಕಾಯಕದಲ್ಲಿಯೇ ಶ್ರೇಷ್ಠತೆಯನ್ನು ಕಂಡು ಉಳಿದ ಸಮಾಜಕ್ಕೆ ದಾಸೋಹ ಮಾಡಿದ್ರ ಜೊತೆಗೆ ತಮ್ಮ ಅನುಭವಗಳನ್ನ ವಚನದ ರೂಪದಲ್ಲಿ ಸಮಾಜಕ್ಕೆ ಕೊಡ್ತಕ್ಕಂಥ ಕೆಲಸ ಮಾಡಿದ್ರಿಂದಲೇ ಬಸವಣ್ಣನ ಕಾಲದಲ್ಲಿ ಸಮಾಜಕ್ಕೋಸ್ಕರ ಒಂದು ಬಹಳ ದೊಡ್ಡ ಕ್ರಾಂತಿಯಾಯಿತು ಅನ್ನೋದನ್ನ ನಾವು ಗಮನಿಸಬೇಕು. ಪಟ್ಟಣದ ಮಿನಿ ವಿಧಾನಸೌಧದಲ್ಲಿ ಮಂಗಳವಾರ ತಾಲೂಕು ಆಡಳಿತದಿಂದ ಹಮ್ಮಿಕೊಂಡಿದ್ದ ದಲಿತ ವಚನಕಾರ ಜಯಂತಿ ಕಾರ್ಯಕ್ರಮದ ಅವರು ಮಾತನಾಡಿದರು. ಫಗು ಹಡಕಟ್ಟಿ ಅವರನ್ನು ವಚನಕಾರ ಜಯಂತಿ ಕಾರ್ಯಕ್ರಮಗಳಂದು ಸ್ಮರಣೆ ಮಾಡಲೇಬೇಕಾಗುತ್ತದೆ. ಅಳೆದು ಹೋಗುತ್ತಿದ್ದ ಶರಣರ ರಚನೆಯನ್ನು ರಕ್ಷಿಸಿದ ಕೀರ್ತಿ ಹಡಕಟ್ಟಿ ಅವರಿಗೆ ಸಲ್ಲುತ್ತದೆ ಎಂದು ಹೇಳಿದರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೇವಲ ದಲಿತರಿಗಷ್ಟೇ ಸೀಮಿತರಲ್ಲ, ಎಲ್ಲರೂ ಸರಿಸಮಾನವರು ಎಂಬ ಕಾನೂನು ರೂಪಿಸಿದ್ದಾರೆ. ದಲಿತ ಜನಾಂಗದವರಲ್ಲಿ ಕೀಳರಿಮೆ ತೊರೆದಾಗ ಮಾತ್ರ ಅಭಿವೃದ್ಧಿ ಸಾಗಲು ಸಾಧ್ಯ ಎಂದು ಹೇಳಿದರು. ದಲಿತ ವಚನಕಾರರ ಕುರಿತು ಉಪನ್ಯಾಸ ನೀಡಿದ ಶಿಕ್ಷಕ ಮಂಜುನಾಥ್ ಕವಾಡೆ ಮಾತನಾಡಿ, ಬಸವಣ್ಣನವರಿಂದಲೇ ಕೆಳ ಸಮುದಾಯದ ದಲಿತ ಜನಾಂಗದವರು ಬೆಳಕಿಗೆ ಬಂದಿದ್ದಾರೆ, ಶ್ರೇಷ್ಠ ವಚನಕಾರರು ಎನ್ನಿಸಿಕೊಂಡಿದ್ದಾರೆ ಎಂದು ಹೇಳಿದರು. ಮಾತನ್ನ ಹೇಳ್ತಾ ಇದ್ರು. ಅಷ್ಟು ಮಾದರ ಚೆನ್ನಯ್ಯನವರನ್ನ ಅವರು ಅಜ್ಜ ಎಂದು ಸಂಬೋಧಿಸ್ತಾ ಇದ್ರು. ಎಲ್ಲ ಶರಣರಿಗೆ ಪಾದರಕ್ಷೆಗಳನ್ನ ಮಾಡಿಕೊಡುವ ಕಾಯಕ ನಮ್ಮ ಮಾದರ ಚೆನ್ನಯ್ಯನವರದು. ನಡೆದಂತೆ ನುಡಿಯುವುದು, ನುಡಿದಂತೆ ನಡೆಯುವುದು ಎಂಬ ಶರಣರ ಧ್ಯೇಯ ವಾಕ್ಯಕ್ಕೆ ಒಂದು ಒಳ್ಳೆಯ ಪ್ರತೀಕ ನಮ್ಮ ಮಾದರ ಚೆನ್ನಯ್ಯನವರು. ಅವರೊಂದು ವಚನ ಬರುತ್ತೆ, ನಡೆ ನುಡಿ ಸಿದ್ಧಾಂತವಾದಲ್ಲಿ ಕುಲಹೊಲೆ ಸೂತಕವಿಲ್ಲ, ನುಡಿಲೇಸು ನಡೆಯದಮವಾದಲ್ಲಿ ಅದು ಬಿಡುಗಡೆಯಿಲ್ಲದ ಹೊಲೆ. ಕಳವು ಪಾರದ್ವಾರಗಳಲ್ಲಿ ಹೊಲೆವನರಿಯಲಿ ಕೆಟ್ಟು ನಡೆಯುತ್ತಾ ಮತ್ತೆ ಕುಲಜನೆಂಬ ಒಡಲರುಂಟೆ. ಆಚಾರವೇ ಕುಲ, ಅನಾಚಾರವೇ ಹೊಲೆ, ಇಂತಿ ಉಭಯವ ತಿಳಿದರಿಯಬೇಕು. ಕೈಯುಳಿ ಕತ್ತಿ ಅಡಿಗುಂಟ ಕಡಿಯಾಗಬೇಡ, ಅರಿ ನಿಜಾತ್ಮ ರಾಮ ರಾಮನ ಎಂಬ ವಚನ. ಅಂದ್ರೆ ಮಾದರ ಚೆನ್ನಯ್ಯನವರು ಬಸವಣ್ಣನವರ ಹೇಳಿರುವಂತೆ ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ನಾವು ವೃತ್ತಿಯಲ್ಲಿ ಕಾಯಕ ನಿಷ್ಠೆಯಿಂದ ಒಳ್ಳೆಯ ಸನ್ಮಾರ್ಗದಲ್ಲಿ ನಡೆದಿದ್ದೆ ಆದ್ರೆ ಆ ದೇವರು ನಮಗೆ ಒಲಿತಾನೆ, ನಾವು ಮುಕ್ತಿ ಹೊಂದಲಿಕ್ಕೆ ಸಾಧ್ಯ ಇದೆ. ಇನ್ನಿತರ ಮನಸ್ಸ ಎಪಿಎಂಸಿ ಸದಸ್ಯ ವೈಎಚ್ ವಿಜಯಕರ್, ಪುರಸಭೆ ಸದಸ್ಯರಾದ ಸಂಗಮ್ಮ ದೇವರಹಳ್ಳಿ, ಸಾವನಾ ಬಡಿಗೇರ್, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಎನ್ ಆರ್ ಹುಂಡಿಗೇರಿ, ತಹಶೀಲ್ದಾರ್ ಎನ್ ವಿನಯ್ ಕುಮಾರ್ ಪಾಟೀಲ್, ಸಿಪಿಐ ರವಿಕುಮಾರ್ ಕಪ್ಪತ್ನವರ್, ಗ್ರೇಡ್ ಟು ತಹಶೀಲ್ದಾರ್ ದಶರಥ್ ಕಳ್ಳಿಮಣಿ, ಡಾಕ್ಟರ್ ಎಸ್ ಸಿ ಚೌಧರಿ ಮತ್ತಿತರರು ಇದ್ದರು. ಟಿಡಿ ಲಮಾಣಿ ನಿರೂಪಿಸಿ ವಂದಿಸಿದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನೆಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.